ನಮಸ್ಕಾರ ಸದ್ಗುರು. ಆದಿಯೋಗಿಗೆ ಬಹಳಷ್ಟು ಜನರು ಅಕ್ಕಿಯನ್ನು ಸಮರ್ಪಿಸೋದನ್ನು ನೋಡ್ತೀವಿ. ಇದರ ಮಹತ್ವ ಏನು? ಯಾಕೆ ಅಂದರೆ ನಾವು ಗೋಧಿ ತಿನ್ನೋರಲ್ಲ, ಅಕ್ಕಿ ತಿನ್ನೋರು. ಅದರ ಮಹತ್ವ ಏನು ಅಂದರೆ, ಧಾನ್ಯಗಳನ್ನು ಅರ್ಪಿಸೋದರಲ್ಲಿ ಒಂದು ನಿರ್ದಿಷ್ಟ ವೈಶಿಷ್ಟ್ಯತೆ ಇದೆ, ಒಂದು ರೀತಿಯ ಧನ್ಯತೆ ಇದೆ. ನಮಗೆ ಜನ ಜೀವಂತ ಧಾನ್ಯಗಳನ್ನು ತಮ್ಮ ಕೈಯಾರೆ ಅರ್ಪಿಸಬೇಕು ಅಂತ, ಅವಕ್ಕೆ ಜೀವ ಇದೆ. ಜೀವಂತ ಧಾನ್ಯಗಳನ್ನು ಸಮರ್ಪಿಸೋದು, ಅದಕ್ಕೆ ಬಹಳ ಮಹತ್ವ ಇದೆ. ಅವರಿಗೆ ಜೀವಂತ ಧಾನ್ಯಗಳನ್ನು ಸಮರ್ಪಿಸಿರೋ ಸಾರ್ಥಕತೆ ಇರುತ್ತೆ, ಮತ್ತು ಇಲ್ಲಿರೋ ಅನೇಕ ಪುರುಷರು, ಮಹಿಳೆಯರು, ಯುವಜನರು, ಯುವಕರು, ಯುವತಿಯರು ಉದ್ದೇಶಪೂರ್ವಕವಾಗಿ ತಮ್ಮನ್ನು ಅಶಕ್ತರಾಗಿಸ್ಕೊಂಡಿದ್ದಾರೆ. ಏನೂ ಸಂಪಾದನೆ ಮಾಡದೆ, ನಾನು ಸಹ, ನಾವು ಏನನ್ನೂ ಗಳಿಸೋದಿಲ್ಲ, ನಾವು ಇದರಿಂದಲೇ ಜೀವಿಸೋದು. ಜನ ಕಾಣಿಕೆಯನ್ನು ಅರ್ಪಿಸಿದಾಗ ನಾವು ಅದನ್ನು ಪ್ರಸಾದದ ರೂಪದಲ್ಲಿ ಸ್ವೀಕರಿಸಿ ತಿಂತೀವಿ. ಅದು ಚೆನ್ನಾಗೇ ನಡೀತಿದೆ. ಇದರ ಮಹತ್ವವನ್ನು ಕೀಳಂದಾಜ್ ಮಾಡಬೇಡಿ. ಬಿಕಾಸ್ ಇಟ್ ಟೇಕ್ಸ್ ಅ ಲಾಟ್ ಆಫ್ ಕರೇಜ್ ಫಾರ್ ಅ ಮ್ಯಾನ್ ಟು ಗಿವ್ ಅಪ್ ದ ಎಬಿಲಿಟಿ ಟು ಅರ್ನ್ ಹಿಸ್ ಓನ್ ಫುಡ್. ಯಾಕೆ ಅಂದರೆ ತಮ್ಮ ಊಟ ಸಂಪಾದಿಸೋ ಸಾಮರ್ಥ್ಯನ ಬಿಡೋಕ್ಕೆ ತುಂಬ ಧೈರ್ಯ ಬೇಕಾಗುತ್ತೆ, ತುಂಬಾ ಧೈರ್ಯ ಬೇಕು. ನಂದು ಅಂತ ಹೇಳ್ಕೊಳ್ಳೋಕ್ಕೆ ಏನೂ ಇಲ್ಲದೇ ಇದ್ದರೂ ರಾಜನ ಥರ ನಡೆಯೋದಕ್ಕೆ ತುಂಬಾ ಧೈರ್ಯ ಬೇಕು. ಅದಕ್ಕೆ ನೀವು ಎಷ್ಟೋ ಹೆಚ್ಚು ಅಮೂಲ್ಯವಾದದ್ದನ್ನು ಕಂಡುಕೋಬೇಕು. ಇದು ನಂದು, ಅದು ನಂದು ಅನ್ನೋದಕ್ಕಿಂತ ತುಂಬ ಅಮೂಲ್ಯವಾದದ್ದನ್ನು ನಿಮ್ಮೊಳಗೆ ಕಂಡುಕೋಬೇಕು. ನಾನು ಉದ್ದೇಶಪೂರ್ವಕವಾಗೇ ಈ ಪದವನ್ನು ಬಳಸ್ತಿದ್ದೀನಿ. ಯುವಕರು, ಯುವತಿಯರು, ನನ್ನನ್ನು ಸೇರಿಸಿ ಜೀವನ ಪೂರ್ತಿ ಪ್ರಜ್ಞಾಪೂರ್ವಕವಾಗಿ ಅಶಕ್ತರಾಗಿದ್ದೀವಿ, ಊಟ ಸಂಪಾದಿಸೋ ಸಾಮರ್ಥ್ಯವನ್ನು ತೊರೆದಿದ್ದೀವಿ. ಇಲ್ಲಿರೋ ಯುವಕ ಯುವತಿಯರಿಗೆ ತಮ್ಮ ಊಟ ಸಂಪಾದಿಸೋ ಶಕ್ತಿ ಇಲ್ಲ ಅಂತ ಅಲ್ಲ, ಖಂಡಿತವಾಗ್ಲೂ ಹಾಗಲ್ಲ. ಎಲ್ಲಿ ಬೇಕಾದರೂ ಜೀವಿತ ಮಾಡ್ಕೊಳ್ಳೋಕ್ಕಾಗತ್ತೆ ಅವರಿಗೆ, ನನಗೂ ಎಲ್ಲಿ ಬೇಕಾದರೂ ಜೀವಿತ ಮಾಡ್ಕೊಳ್ಳೋಕ್ಕಾಗತ್ತೆ, ಸರಿನಾ? ಆದರೆ ಪ್ರಜ್ಞಾಪೂರ್ವಕವಾಗಿ ನಾವು ಆ ಸವಲತ್ತನ್ನು ಬಿಟ್ಟು ಜನರು ಕೊಡೋ ಕಾಣಿಕೆಗಳಿಂದ ಬದುಕ್ತೀವಿ. ಯಾಕೆ ಅಂದರೆ ನಮ್ಮ ಜೀವನ ಬರೀ ಜೀವಿತ ನಡೆಸೋದಕ್ಕೆ ಮೀಸಲಾಗಿಲ್ಲ. ನಮಗೆ ನಮ್ಮ ಸಮಯ ಮತ್ತು ಶಕ್ತಿನ ಬರೀ ಜೀವಿತದಲ್ಲೇ ವ್ಯಯ ಮಾಡೋದು ಬೇಕಾಗಿಲ್ಲ. ಜನರಿಗೆ ಉದಾರ ಮನಸ್ಸಿದೆ, ಒಳ್ಳೆಯ ಮನಸ್ಸಿದೆ, ಒಂದು ಹಿಡಿ ಅಕ್ಕಿ ಸಮರ್ಪಿಸಿ ಇದನ್ನು ನೋಡ್ಕೋತಿದ್ದಾರೆ. ಅದಕ್ಕೆ ನಾವು ಯಾವಾಗಲೂ ಆಭಾರಿ.